ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ವತಿಯಿಂದ ಇವತ್ತೇನು ಅಂಬೇಡ್ಕರ್ ಅಭಿವೃದ್ಧಿಗೆ ಮುಂದೆ ನಾವೊಂದು ಏನು ಧರಣಿ ಸತ್ಯಾಗ್ರಹ ಮಾಡ್ತಿದ್ದೀವಿ. ಇದರ ಮುಂದೆ ಇರ್ತಕ್ಕಂಥ 18-19 ಸಾಲಿನಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಆಯ್ಕೆಯಾಗಿರ್ತಕ್ಕಂಥ ಫಲಾನುಭವಿಗಳಿಗೆ ಪರಿಶಿಷ್ಟ ಜಾತಿ ಅದರಲ್ಲಿ ಏಕೆ ಜನಾಂಗದವರಿಗೆ ಸೌಲಭ್ಯವನ್ನು ಕಲ್ಪಿಸಿ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಜಿಲ್ಲಾ ವ್ಯವಸ್ಥಾಪಕರು. ಇದರ ಈಗ ಆದಿಜಾಂಬವ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗಿ ಕೇವಲ 2 ತಿಂಗಳು ಲೋಕಾರ್ಪಣೆಯಾಗಿ ಕೆಲವು 2 ತಿಂಗಳು ಅಷ್ಟೇ ಆಗಿರೋದು. ಹಿಂದೆ ಗೈಡ್ಲೈನ್ ಇದ್ದಿಲ್ಲ, ಈಗ ಬಂದಿದೆ ಅಂತಾರೆ. ಹಿಂದೆ ಆಯ್ಕೆಯಾಗಿರ್ತಕ್ಕಂಥ ಫಲಾನುಭವಿಗಳಿಗೆ ಎಲ್ಲರಿಗೂ ಅವಕಾಶ ಕಲ್ಪಿಸಿಕೊಡ್ಬೇಕಂತಂದು ಅದರ ಉದ್ದೇಶವಾಗಿ ಇವತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಈಗ ಆಗಲೇ 5-6 ಜನ ಫಲಾನುಭವಿಗಳು ಅಲ್ಲಿ ಸ್ವಯಂ ಉದ್ಯೋಗದಲ್ಲಿ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ. ಅದು ಯಾವ ರೀತಿ ಕಲ್ಪಿಸಿಕೊಟ್ಟಿದ್ದಾರೋ, ದುಡ್ಡು ಇಸ್ಕೊಂಡು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ನಮ್ಮ ಇದು ಒಂದಿದೆ. ಹಂಗಾಗಿ ಇದನ್ನೆಲ್ಲ ಪರಿಶೀಲನೆ ಮಾಡಬೇಕು, ಕೂಡಲೇ ಇದನ್ನು ಅವ್ರನ್ನ ಈ ಸ್ಥಾನದಿಂದ ಅಮಾನತು ಮಾಡಬೇಕಂತ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕರಾದಂಥ ಪಿ ರಮೇಶ್ ರವರು 18-19 ಸಾಲಿನಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಯೋಜನೆ ಅಡಿಯಲ್ಲಿ ಏನು ಕೊಳವೆ ಬಾವಿ ಫಲಾನುಭವಿಗೆ ಆಯ್ಕೆಯಾದಂಥ ಫಲಾನುಭವಿಗಳಿಗೆ ವಂಚನೆ ಮಾಡ್ತಾ ಅವರಿಗೆ ಬೋರ್ ಡ್ರಿಲ್ಲಿಂಗ್ ಮಾಡ್ತಾನೆ, ಕೊಳವೆ ಬಾವಿ ಕೊರೆಸ್ತಾನೆ, ಸಾಬು ಬೇಡ್ತಾ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಯೋಜನೆ ಅಡಿಯಲ್ಲಿ ಆಗಿರ್ತಕ್ಕಂಥವು ಸರ್ಕಾರದ ಮಟ್ಟದಲ್ಲಿ ಡ್ರಿಲ್ಲಿಂಗ್ ಮಾಡೋದಕ್ಕೆ ಅವಕಾಶವಿರುವುದಿಲ್ಲ ಅಂತ ಹೇಳಿ ವಂಚನೆ ಮಾಡ್ತಿದ್ದಾರೆ. ಅದಾದ ನಂತರ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಸರ್ಕಾರ ಸಮ್ಮಿಶ್ರ ಸರ್ಕಾರದ ಕರ್ನಾಟಕ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿದ್ದಾಗ ಒಂದು ಆದಿಜಾಂಬವ ಅಭಿವೃದ್ಧಿ ನಿಗಮ ಅಂತ ಸ್ಥಾಪನೆ ಮಾಡಿದರು. ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಅಲ್ಲಿ ಆದಿಜಾಂಬವ ಅಭಿವೃದ್ಧಿ ನಿಗಮದಲ್ಲಿ ಏನು ಸೆಲೆಕ್ಷನ್ ಮಾಡಿರೋಂಥ ಅಷ್ಟನ್ನೇ ನಾನು ಡ್ರಿಲ್ಲಿಂಗ್ ಮಾಡ್ತೀನಿ ಅಂತ ಇಡೀ ಮಾದಿಗ ಸಮುದಾಯಕ್ಕೆ ವಂಚನೆ ಮಾಡ್ತಿರುವಂಥ ಈ ದಾವಣಗೆರೆ ಜಿಲ್ಲೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕರಾಗಿರುವಂಥ ರಮೇಶ್ ರವರು ಇದರಲ್ಲೂ ಕೂಡ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸೆಲೆಕ್ಷನ್ ಆಗಿರೋಂಥ 4 ಫಲಾನುಭವಿಗೆ ಏನು ಅವ್ರ ಹತ್ರ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೋ, ಹಣದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೋ, ಬೇರೆ ಯಾವುದಾದ್ರು ರೀತಿ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೋ ಅದು ನಮಗೆ ಗೊತ್ತಿರೋದಿಲ್ಲ. ಅದರಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸೆಲೆಕ್ಷನ್ ಆಗಿರೋವನ್ನೇ 3-4 ಜನಕ್ಕೆ ಡ್ರಿಲ್ಲಿಂಗ್ ಮಾಡಿ ಈಗ ನಾವು ಉಳಿದಂಥ ಫಲಾನುಭವಿಗಳಿಗೆ ಡ್ರಿಲ್ಲಿಂಗ್ ಮಾಡಿರಿ ಅಂತ ಕೇಳಿದರೆ ನನಗೆ ಸರ್ಕಾರದಲ್ಲಿ ಆದೇಶ ಇಲ್ಲ ಅಂತ ಹೇಳ್ತಾ ಇಡೀ ಮಾದಿಗ ಜನಾಂಗಕ್ಕೆ ವಂಚನೆ ಮಾಡ್ತಿರ್ತಾರೆ. ಆ ಒಂದು ದೃಷ್ಟಿಯಿಂದ ಇವತ್ತು ಈ ಕಚೇರಿ ಮುಂದೆ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಣದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದರ ಪ್ರಯುಕ್ತವಾಗಿ ಏನು ಇಡೀ ಜನಾಂಗಕ್ಕೆ ಕಗ್ಗೊಲೆಯನ್ನು ಮಾಡ್ತಿದ್ದಾರೋ ರಮೇಶ್ ಅವರು, ಇವ್ರನ್ನ ದಾವಣಗೆರೆ ಜಿಲ್ಲೆಯಿಂದಲೇ ಕೂಡಲೇ ಇಲ್ಲಿಂದ ಸ್ಥಳಾಂತರ ಮಾಡಿ ಟ್ರಾನ್ಸ್ಫರ್ ಮಾಡಬೇಕು, ಇಲ್ಲಾಂದರೆ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀವಿ ಈ ವಿಷಯವನ್ನು. ಕೂಡಲೇ ಇವರು ಉಳಿದಂಥ ಫಲಾನುಭವಿಗಳಿಗೆ ಕೂಡಲೇ ಬೋರ್ ಕೊರೆಸೋಂಥ ವ್ಯವಸ್ಥೆನ ತಾವು ಮಾಡ್ಬೇಕಂತೇಳಿ ಈ ಒಂದು ಮಾಧ್ಯಮಗೋಷ್ಠಿ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತೇವೆ.